ಸಂವಿಧಾನದ ಅಡಿಯಲ್ಲಿರುವ ಹಕ್ಕುಗಳ ಉಲ್ಲಂಘನೆಯಾಗದಂತೆ ಇರುವ ನಿಯಮಗಳನ್ನು ಕಾನೂನುಗಳೆನ್ನಲಾಗುತ್ತದೆ. ಅಂತಹ ಕಾನೂನುಗಳ ಬಗ್ಗೆ ಅರಿವು ಬೆಳೆಸಿಕೊಳ್ಳಬೇಕಾದ ಜವಾಬ್ದಾರಿ ನಮ್ಮೆಲ್ಲರದಾಗಿದೆ ಎಂದು ಸಿಪಿಐ ಮಹಾಂತೇಶ್ ಸಜ್ಜನ್ ಹೇಳಿದರು. ಅವರು ಲಿಂಗಸೂರು ಪಟ್ಟಣದ ವಿದ್ಯಾಚೇತನ ಪದವಿ ಪೂರ್ವ ಕಾಲೇಜಿನಲ್ಲಿ ಹಮ್ಮಿಕೊಂಡ ಕಾನೂನು ಅರಿವು ನೆರವು ಮತ್ತು ವಿದೇಶದಲ್ಲಿನ ಉದ್ಯೋಗಾವಕಾಶಗಳ ಕುರಿತು ನಡೆದ ಉಪನ್ಯಾಸ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು. ಭಾರತೀಯ ದಂಡ ಸಂಹಿತೆಯು ನಮ್ಮ ಕಾನೂನುಗಳ ಕೈಪಿಡಿಯಾಗಿದೆ. ಬೇರೆ ಬೇರೆ ಶಿಕ್ಷೆಗಳಿಗೆ ಬೇರೆ ಬೇರೆ ಕಾನೂನುಗಳನ್ನು ಮಾಡಲಾಗಿದೆ. ಸಂಸತ್ನಲ್ಲಿ ಪಾಸಾದ ಕಾನೂನುಗಳನ್ನು ಜಾರಿಗೆ ತರಲು ಆದೇಶ ಹೊರಬಿದ್ದಾಗ ಅವುಗಳು ಜಾರಿಯಾಗುತ್ತವೆ. ನಮ್ಮ ದೇಶದ ಕಾನೂನುಗಳ ಅರಿವು ಭಾರತೀಯ ಪ್ರಜೆಗಳಾದ ನಮ್ಮೆಲ್ಲರಿಗೂ ಇರಬೇಕು ಎಂದರು. ಭಾರತೀಯ ದಂಡ ಸಂಹಿತೆ ಅಂತೇಳಿ ಒಂದು IPC ಅಂತ ಹೇಳ್ಬಿಟ್ಟು ನೀವು ನೋಡಿದ್ರೆ IPC 302 ಪ್ರಕಾರ ಮರಣದಂಡನೆ ವಿಧಿಸಲಾಗಿದೆ ಅಂತೇಳಿ ಹೇಳ್ತಾರಲ್ಲ, ಅದು IPC ನಮ್ಮ ಪೊಲೀಸ್ ಕಾನೂನುಗಳ ಒಂದು ದೊಡ್ಡ ಕೈಪಿಡಿ. ಅದು ಇವತ್ತಿನ ದಿವಸ ಆ IPC ಮೇಲೇನೆ ಇವತ್ತಿನ ದಿವಸ ಕಾನೂನುಗಳು ನಡೀತಾ ಇರೋದು. ಇದ್ರ ಜೊತೆಗೆ CRPC ಅಂತ ಐತೆ, ಆಮೇಲೆ ಕರ್ನಾಟಕ ಪೊಲೀಸ್ ಆ್ಯಕ್ಟ್ ಅಂತ ಹೇಳಿದ, ಅಂದರೆ ಬೇರೆ ಬೇರೆ ಶಿಕ್ಷೆಗಳಿಗೆ ಬೇರೆ ಬೇರೆ ಕೇಂದ್ರ ಸಂಸತ್ತಲ್ಲಿ ಅವು ಬಿಲ್ ಪಾಸ್ ಆಗಿ ಬಂದಮೇಲೆ ಅವನ್ನ ಇಂಪ್ಲಿಮೆಂಟ್ ಮಾಡೋಕ್ಕೆ ನಮ್ಗೆ ಆದೇಶ ಆಗುತ್ತೆ, ಅದ್ರ ಪ್ರಕಾರ ಇಂಪ್ಲಿಮೆಂಟ್ ಮಾಡ್ಕೊತ ಹೊಸ ಹೊಸ ಕಾನೂನುಗಳು ಬರ್ತವೆ. ವಿಶೇಷ ಅತಿಥಿಗಳಾಗಿ ಆಗಮಿಸಿದ್ದ ಲಂಡನ್ ನಿವಾಸಿ ಸಂದೀಪ್ ಪುರಾಣಿಕ್ ಅವರು ವಿದೇಶದಲ್ಲಿರುವ ಉದ್ಯೋಗಾವಕಾಶಗಳ ಕುರಿತು ವಿಸ್ತೃತವಾಗಿ ವಿದ್ಯಾರ್ಥಿಗಳಿಗೆ ತಿಳಿಸಿಕೊಟ್ಟರು. ಈ ಸಂದರ್ಭದಲ್ಲಿ ವಿದ್ಯಾಚೇತನ PU ಕಾಲೇಜಿನ ಪ್ರಾಂಶುಪಾಲರು, ಉಪನ್ಯಾಸಕರುಗಳು, ವಿದ್ಯಾರ್ಥಿನಿಯರು ಭಾಗವಹಿಸಿದ್ದರು.